ಮೈಸೂರು ಹಿರಿಯ ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್ ಅವರು ನಿವೃತ್ತಿಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋಕ್ಕಿಂತ ಮುಂದೆ ಸ್ವತಃ ಶಾಸಕ ತನ್ವೀರ್ ಸೇಠ್ ಅವರಿದ್ದಾರೆ, ಅವರೇ ಮಾತಾಡಿಸ್ತೀರಿ ಸರ್. ಪ್ರಮುಖ ಸರ್ 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 ಬಹಳ ಪ್ರಮುಖವಾಗಿ ನಿವೃತ್ತಿಯ ಮಾತುಗಳನ್ನ ಆಡ್ತಾ ಇದ್ರೆ ಏನು ಏನಾಯ್ತು ಸರ್? ಇಲ್ಲ ನನ್ನ ತೀರ್ಮಾನ ತಗೊಳ್ಳೋಣ. ನೋಡಿ 2019ರಲ್ಲಿ ನನ್ನ ತೀರ್ಮಾನ ತಗೊಳ್ಳಲ್ಲ, ಕೂತ್ಕೊಳ್ಳೋಣ. ಜನಗಳಿಗೆ ಆಯ್ತಲ್ವಾ, ಜನಗಳ ನೋಡ್ರಿ, ಜನರಿಗೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಬಂದಿದ್ದೀನಿ, ಸ್ಪಂದಿಸ್ಕೊಂಡು ಹೋಗ್ತೀರಿ. ಆದ್ರೆ ಏನ್ ಹೇಳ್ಬೇಕು? ನಿಮಗೋಸ್ಕರ ಬೇಡ ಸರ್, ನಾನು ಬರೋ 2 ದಿನಗಳಲ್ಲಿ ನಿಮ್ಮೆಲ್ಲರ ಹತ್ರ ಚರ್ಚೆ ಮಾಡ್ತೀನಿ. ಪಕ್ಷದ ಜೊತೆ ತೀರ್ಮಾನ ಅಧ್ಯಕ್ಷ ಜೊತೆ ಮತ್ತೆ KPCCಗೆ ASCCಗೆ ಎಲ್ಲ ಇರ್ತಾರ ತಿಳಿಸಿದ್ರ ಅಂತ ಸರ್? ನಾನು ಡಿಸೆಂಬರ್ ಅಲ್ಲೇ ತಿಳಿಸಿದ್ದೀನಿ ಅವರ ಸೂಚನೆ. ಬೋಲೋ ಮೈ ಎಲೆಕ್ಷನ್ ಖಂಡ್ರೋದು ಹಡ್ಕೋಲ್ಲ.
ಕೈಸಾಲಿ ಬಲ ಅಲ್ಲ ಮಾತಾಡ್ತೀರಿ ನಿಮ್ಮ ಕ್ಷೇತ್ರದಲ್ಲಿ ಯಾರು ಎದುರಾಳಿಗಳೇ ಇಲ್ಲ ಸರ್, ಆದ್ರೂ ಕೂಡ ಇಲ್ಲಿ ಇರ್ತಾರೆ ಇಲ್ಲಿಕೆ ಅಂತ ಸರ್. ನೋಡಿ, ಸೋಲು ಗೆಲುವು ಜನರ ಕೈನಲ್ಲಿರುವಂತದ್ದು. ನಾನು ಸೋಲಿನ ಭೀತಿ ಅಥವಾ ಗೆಲುವಿನ ಮೆರುಗಿನ ಇಟ್ಕೊಂಡು ನಾನು ರಾಜಕಾರಣ ಮಾಡ್ತಾ ಇಲ್ಲ, ಸೇವಕರ ಕೆಲಸ ಮಾಡ್ತಾ ಇದ್ದೇನೆ. ಅಧಿಕಾರದಲ್ಲಿ ಇರಲಿ ಇಲ್ಲದೇ ಇರಲಿ ಸೇವೆ ಮಾಡುವಂಥದ್ದು ನನ್ನ ಜವಾಬ್ದಾರಿ. ಅದು ಜನರ ಪ್ರೀತಿ ಏನಿದೆ, ಯಾಕಂದರೆ ಕಳೆದ 12 ವಿಧಾನಸಭೆಗಳಲ್ಲಿ ನನ್ನ ಮನೆತನಕ್ಕೆ ಏನು ಆ ಗೌರವ ಕೊಡ್ತಾ ಇದ್ದಾರೆ, ಆ ಋಣ ತೀರಿಸುವಂಥ ಜವಾಬ್ದಾರಿ ನನ್ನ ಮೇಲೆ ಇದೆ. ಅದನ್ನು ನಿರಂತರವಾಗಿ ಮಾಡ್ತಾಯಿದ್ವಿ, ಮಾಡ್ಕೊಂಡು ಹೋಗ್ತೀವಿ. ಪಾರ್ಟಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯ ಬೇಡ, ಡಿ ಕೆ ಬೇಡ ಅಂತಿದೆ. ಸೊ ಕಳೆದ ಕೆಲವು ದಿನಗಳಲ್ಲೇ ಒಂದು ಕಾರ್ಪೊರೇಷನ್ ಚುನಾವಣೆ ಇದೆ, ಮೇಯರ್ ಚುನಾವಣೆ, ಆ ಒಂದು ಸಂದರ್ಭದಲ್ಲಿ ಕೂಡ ನಿಮ್ಮ ಮತ್ತೆ ಸಿದ್ದರಾಮಯ್ಯ ಸಾಕಷ್ಟು ಒಂದು ಗೊಂದಲಗಳಾಗಿರುತ್ತೆ. ಇದು ಎಲ್ಲ ಒಂದು ಕಡೆ ನಿಮ್ಮ ಈ ನಿರ್ಧಾರಕ್ಕೆ ಇದಾಗ್ತಿದೆ ಅಂತ, ಪಕ್ಷದಲ್ಲೇ ನಡೀತಾ ಇರತಕ್ಕಂಥ ಸದ್ಯದ ಬೆಳವಣಿಗೆಗಳು ನಿಮಗೆ ಬೇಸರ ಆಗಿದೆ ಅಂತ? ನೋಡಿ, ನಾನು ನಂಬಿರುವಂಥದ್ದು ಕಾಂಗ್ರೆಸ್ ಸಿದ್ಧಾಂತಗಳು, ಯಾವ ಬಣ್ಣಕ್ಕೆ ನಂಬಿಲ್ಲ. ನಾನು ಕಾಂಗ್ರೆಸ್ಗೆ ಕಾಂಗ್ರೆಸ್ನಲ್ಲಿದ್ದೇನೆ. ಸಿದ್ದರಾಮಯ್ಯ ಅವರಿಗೆ ಈ ವಿಚಾರ ತಿಳಿಸಿದ್ರೆ ಸರ್, ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎಲ್ಲರಿಗೂ ಹೇಳ್ತಾರೆ? ನಾನು ವರಿಷ್ಠ ಎಲ್ಲರಿಗೂ ತಿಳಿಸಿದ್ದೇನೆ, ಎಲ್ಲರಿಗೂ ತಿಳಿಸಿದೆ. ಅವರು ಕಾರ್ಯಕರ್ತರು ಸಾಕಷ್ಟು ಸರ್, ಈ ಕಾರ್ಯಕರ್ತರುಗಳು ಸಾಕಷ್ಟು ಒತ್ತಡ ಇರ್ತಾ ಇದ್ದಾರೆ, ಸಾಕಷ್ಟು ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ. ನೀವು ನಿಂತ್ಕೊಳ್ಳೇಬೇಕು, ನಿವೃತ್ತಿ ಇಲ್ಲ, ಹಿಂದೆ ಸರಿಬೇಕು ಅಂತ. ಸೊ ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ನಾನು ಕಾರ್ಯಕರ್ತರ ಕಾರ್ಯಕರ್ತರ ಪ್ರೀತಿ, ಅವರ ಒತ್ತಡ, ಅದಕ್ಕೆ ಚಿರಋಣಿಯಾಗಿದ್ದೇನೆ. ನಾನು ನನ್ನ ತೀರ್ಮಾನ ತಗೋಬೇಕಾಗಿದೆ, ಆ ಕಾರಣ ಕೇಳಿರುವಂಥದ್ದು. ನಾನು ಇನ್ನು 2 ದಿನ ಅವರೆಲ್ಲ ಇದಿಷ್ಟು ಶಾಸಕ ತನ್ವೀರ್ ಸೇಠ್ ಅವರ ಮಾತುಗಳು. ಅಂದರೆ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆ ಇರ್ಬೋದು, ಜೊತೆಗೆ ಅನಾರೋಗ್ಯದ ಕಾರಣಕ್ಕಾಗಿ ನಾನು ನಿರ್ಧಾರ ಕೈಗೊಂಡಿದ್ದೆ ಎಲ್ಲ ಮಾತುಗಳು ಹೇಳ್ತಾ ಇದ್ದಾರೆ. ಇಲ್ಲಿ 2 ದಿನಗಳಲ್ಲಿ ಕಾರ್ಯಕರ್ತರ ಸಭೆಯೆಲ್ಲ ಕರೆದು ನಾನು ಮುಂದಿನ ತೀರ್ಮಾನವನ್ನು ಕೈಗೊಳ್ತಿರೋ ಮಾತುಗಳೆಲ್ಲ ಹೇಳ್ತಾ ಇದ್ದಾರೆ.